ಚೆಕ್ ತೋಳು. ಸರ್ ಆಕ್ಚುಲಿ ಸರ್ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒನ್ ಟೂ ತ್ರೀ ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದ್ದಾರೆ ಸರ್. ನೀವು ಥಿಯೇಟರ್ ನೋಡಿ ಓ ಟಿ ಟಿ ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂದಿದೆ. ಇದು ಅವಾರ್ಡ್ ನಿಮಗೆ ಸೇರಿತ್ತು ಮತ್ತೆ ನಮ್ಮ ಟಗರು ಪಲ್ಯ 100% ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪೌಡರ್ ಚಿತ್ರದಲ್ಲಿ ಅಣ್ಣಾಚಿ ಅನ್ನುವಂತಹ ಒಂದು ಪಾತ್ರ ಮಾಡ್ತೀರಾ, ಹೇಳಿ ಅಣ್ಣಾಚಿ ಪಾತ್ರದ ಬಗ್ಗೆ. ಈ ಪೌಡರ್ಗೂ ನನಗೂ ತುಂಬ ಅಭಿನವ ಸಂಬಂಧ, ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ? ಮತ್ತೆ ಮುಂದೇನಾಗ ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸೂರ್ಯ ಬರ್ತಿತ್ತು. ಇದು ಜನ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿಯವರು ನಾವು ಸಿನಿಮಾ ಮಾಡ್ತೀವಿ ಬಿಡ್ತೀವಿ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಕೆ ಆರ್ ಜಿ ಒಳಗೆ, ಅದು ಜಯಣ್ಣ ಕಂಪ್ನಿ ಕೆ ಆರ್ ಜಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ, ಏನೇನು ಕತೆಗಳು ನಡೀತದೆ. ಈ ಕತೆ ತುಂಬ ಹಿಂದೆ ನೀಡಿದ್ರು ಅದ್ಭುತವಾಗಿದೆ ಅಂತ ನನಗೆ ಭಾಳ ತುಂಬ ಚಿತ್ರರಂಗಕ್ಕೊಂದು ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ. ಇದು ಸ್ಟೈಲೈಸೇಷನ್ನು ಹೌದು, ಎಕ್ಸಾಗರೇಷನ್ನು ಇದು ಹೌದು, ಆಮೇಲಿಂದ ಒಟ್ಟು ಪೌಡರ್ನ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ, ಒಂದು ಪೀಸ್ ಅದು ಬೇರೆ. ನಿಮಗೆ 100% ನಮ್ಮ ತಾಯಣ್ಣಿಗೂ ದೇವರಣ್ಣಿಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಅದರ ನಾನು ಯಾವುದು ಎಕ್ಸಾಗ್ರೇಷನ್ ಅಂತ ನೀವು ನೋಡ್ತಿರ್ತಾರೆ ಎಲ್ಲ. ಈಗ ಈ ಸಿನಿಮಾ ಎಲ್ಲ ಅದೊಂದು ಚಿತ್ರ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು ಎಲ್ಲಿದು ಕೊರಿಯನ್ನು ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಅದ್ರದ್ದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ ಆಗ್ಬೋದು, ಅನಿರುದ್ಧ ಶರ್ಮಿಳಾ ಮಾಡ್ರೆ ಸಿಕ್ಕಾಪಟ್ಟೆ ದುನಿಯಾ ವಿಜಯರಿಂದ ಫೈಟ್ ಮಾಡಿದ್ದಾರೆ. ಅಯ್ಯೋ ರಾಮ್ನೇ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಹಂಗೆ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಾಂ ಹಂಗೆ ತಿರುಗಿಸಿ ಪರೀಕ್ಷೆ ಎಲ್ಲ ಹೊಡೆದಾಕ್ಬಿಟ್ಟವಳು ಎಲ್ಲರಿಗೂ. ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನ 20 ಜನಕ್ಕೆ ಒಂದೇ ಸರಿ ಹೊಡೆದವಳು ಲೆಕ್ಕ ಹಾಕೊಳ್ಳಿ. ಅಂದರೆ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು. ಧನ್ಯರಾಮು ಖುಷಿಯಾಗುತ್ತೆ ನಮಗೆ, ಧನ್ಯರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ, ಯಾಕೆಂದರೆ 3ನೇ ತಲೆಮಾರು ಅಣ್ಣವರು ಫ್ಯಾಮಿಲಿ. ಹಾಂ ಎಷ್ಟು ಇನ್ನೂ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ನಮಗೂ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡರು, ರವಿಶಂಕರ್ ಗೌಡ್ರ ಇದ್ದಾಗ ನಮಗೆ ಹಾಡಿಗೆ ಕೊರತೆಗೆ ತರಲೆಗೆ ದೇವರನ್ನೇ ಕೊರತೆ ಇರಲ್ಲ. ಅವ್ರಿಗೆ ಫೋನ್ ದಿನಕ್ಕೆ ಒಂದು 25 ಫೋನ್ ಬರ್ತವೆ, ಕೇಳಿದ್ಮೇಲೆ ಗೌಡ್ರಿ ಗೌಡ್ರಿ ಇನ್ನೊಂದು ಯಾವ್ದಾರ ಹಾಡಿಟ್ರಿ ಇರ್ತೀವಿ ಅದನ್ನು. ನಮಗೆ ಯಾವಾಗಲೂ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲೆ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ಬಿಜಾಪುರ ಆಗ್ಬೋದು, ಹುಬ್ಬಳ್ಳಿ, ಧಾರವಾಡ, ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ಮದು ತೆಲುಗು ಬೆಲ್ಟ್ನವರು ಒಬ್ಬರು ಬಂದಿರಲಿಲ್ಲ ಅವಾಗ. ಎಲ್ಲ ಇದು ಗುಬ್ಬಿರಣ್ಣ ತುಮಕೂರು ಡಿಸ್ಟಿಕ್ ಬಿಟ್ಟರೆ ಕಲಾವಿದರುಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಟಿಗೆ ಹೋಗ್ರೂ ಗಿನಾಸಂ ಗಿನಾಸಂ ಕಲ್ತ್ಕೊಂಡು ನೋಡಕ್ಕೆ ಬೇರೆ ನವಜಿದ್ದು ಸಿದ್ದಿಕ್ಕಿ ಥರ ಅವನೇ ಭಯಂಕರ ನಟ ಬೇರೆ. ಆ ಮರಾಠಿ ಗಿರಿಯಾಟಿ ಹಿಂದಿ ಹಿಂದಿ ಯಾಕಂದ್ರೆ ಬಿಜಾಪುರದವ್ರಲ್ಲ ನಿಮ್ಗೆ ಎಲ್ಲ 3 ಭಾಷೆ ಆರಾಮ್ಸೆ ಬರ್ತಾವೆ. ನಮಗೆ ತೆಲುಗು ಹೆಂಗೆ ಬರುತ್ತೋ ಅವನಿಗೆ ಆರಾಮಾಗಿ 3-4 ಭಾಷೆ ಬರ್ತವೆ. ಅದು ನಿನಾಸಮ್ಗೆ ಹೋಗಿದ್ದರಿಂದ ಏನೋ ಹಿಂಗೆ ಈ ಕಡೆಗೆ ಬಂದ ಇದ್ರೆ ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಹಾಕಿ ಮಾಡ್ಕೊಂಡು ಇದ್ಬಿಡೋಣ ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು 4 ಭಾಷೆಣ್ಣ ಇದು ಮೈಸೂರು ಪ್ರತಿಭೆ ಅಪ್ಪ ಟಗರ್ಪುರದ್ದು ಇದು ಈ ಸಿನಿಮಾ ಡಾನು ದೇವರಣ್ಣಗೆ ನಂಗೆ ತಮಾಷೆ ಹೇಳ್ತಿಲ್ಲ ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡು ಕೆಡೋಬಿಟ್ಟು ಲಾಸ್ಟ್ ಕೊನೆ ಸಿಂಗ್ ನೋಡಿ ನೀವು ಹೆಂಗೆ ಯಾವ ರೇಂಜಿಗೆ ಬರ್ತಾನೆ ಬ್ರೂಸ್ಲಿ ರೇಂಜಿಗೆ ಬರ್ತಾನೆ. ನಾವೆಲ್ಲ ಪ್ಯಾಕರ್ ಎಲ್ಲ ಅದನ್ನ ತಗೊಂಡ್ಬಿಟ್ಟು ಹಿಂಗೆ ಇದ್ಕೊಂಡು ಹಂಗೆ ನೋಡ್ದಾಗ ಕೊಟ್ಬಿಟ್ಟಿದ್ವಿ. ಏನು ಮಾಡಿದೆ ಚಿಕ್ಕಣ್ಣ ಅಂದ್ಬಿಟ್ಟು ನಮಗೆ ಇದು ನಿಜವಲ್ಲ ಹೇಳಿ ಕೇಳಿದ ವರ್ಲ್ಡ್ ವೈಡ್ ರೇಂಜ್ಗಿದೆ. ಇದನ್ನು ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಇದ್ಬಿಡ್ತೀವಿ ನಾವು. ಬೇಡ ಬನ್ನಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಒಳ್ಳೇದಾಗ್ತದೆ. ಏನೋ ಆಷಾಢದ್ದು ನಮ್ಗೆ ಒಳ್ಳೆ ಸೀಸನ್ನು ದೊಡ್ಡ ದೊಡ್ಡ ಪಿಕ್ಚರಲ್ಲಿ ಬರ್ತಿದ್ದಾವೆ ಅಲ್ವಾ. ಭೀಮಾ ದ್ವಾಪರ ಯುಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣ ಪ್ರಣಯ ಸಖಿ ಮ್ಯಾಕ್ಸು ಈಗ ನಮ್ದು ಪೌಡರ್ ಇದೇನು ಆ ರೇಂಜ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮಿಸ್ ಆಗಲ್ಲ. ಏನು ಬೆಣ್ಣೆ ಮುರುಕು ಮದ್ದು
ಇದ್ರ ಬಾಯಲ್ಲಿ ಹಿಂಗೆಲ್ಲ ಬರ್ತಾವ ಅನ್ಕೋತೀನಿ ನಮ್ಮ ಹೀರೋ ದಿಗಂತು ಈಗಿನ ಸ್ವಲ್ಪ ಬೆಳ್ ಬೆಳಗ್ಗೆ ಆಗಿದ್ದಾರೆ ಆದ್ರೆ ಮುಚ್ಚು ಅದು ಇವ್ರ ಬಾಯಲ್ಲಿ ಇಂಥವ್ರ ಹೇಳಿಸ್ಬಿಟ್ಟವ್ರ ಅಂತ ಜನ ನನಗೆ ಅನೀಶು ಎಲ್ಲರೂ ಇಡೀ ನಮ್ಮ ಕೆ ಆರ್ ಜಿ ಟೀಮ್ಗೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ ಇಡೀ ತಂಡ. ಯಾಕೆಂತಂದ್ರೆ ಈ ಥರದ ಒಂದು ಸ್ಟೈಲೈಸೇಷನ್ ಸಿನಿಮಾ ಇಜೋಲು ಈ ಪ್ರಯತ್ನ ಮಾಡಿರಲಿಲ್ಲ, ಯೋಚನೆಯೂ ಮಾಡಿರಲಿಲ್ಲ. ಒಂದು ಫಾರ್ಮೆಟ್ ನಮ್ಗೆ ಯಾವಾಗ ಇರೋದು ಒಂದು ಹೌದಪ್ಪ ಒಂದು ಅಷ್ಟು ಅದು ಬಿಟ್ಟು ಬೇರೆ ಬೇರೆ ಥರದ ಪ್ರಯೋಗಗಳು ಆಗಿದ್ದಾವೆ. ಇದು ಪ್ರಾಯೋಗಿಕವಾಗೂ ಹೌದು, ಪ್ರದರ್ಶನ ಮಟ್ಟದಲ್ಲೂ ಹೌದು, ಅದ್ರ ಜೊತೆಗೆ ಪ್ರೊಫೆಷ್ನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅದ್ವೈತ್ ಅವರು ನಿಜವಾಗ್ಲೂ ಅದ್ರ ಲೈಟಿಂಗ್ ಗಿಟಿಂಗ್ ಎಲ್ಲ ನೀವು ನಾವು ಒಂದು ರೀತಿ ನಮಗೆ ಒಂದು ಒಂದು ರೀತಿ ಆಹಾ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದಾ ಇಲ್ಲೆಲ್ಲ ಇದೀವಪ್ಪ ನಾವು. ಅಷ್ಟು ಜನ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ ನಮ್ಮ ಕೆ ಆರ್ ಜಿ ತಂಡಕ್ಕೆ ಮತ್ತು ಇಡೀ ನಮ್ಮ ನಮ್ಮ ಟೀಮ್ಗೆ ಬಂದಿರೋದಕ್ಕೆ ನೀವೆಲ್ಲರಿಗೂ ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಅಕ್ಷರದವ್ರಿಗೂ ದೃಶ್ಯದವ್ರಿಗೂ ಎಲ್ಲರಿಗೂ ನಿಮ್ಮೆಲ್ಲರ ಸಹ ಸಪೋರ್ಟು ಸಹಾನುಭೂತಿ ಪ್ರೋತ್ಸಾಹ ಒಂದು ಬೇರೆ ಥರದ ಇದರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಕೇಕ್ ಹಾಕಿದ್ರಪ್ಪ ಹುಡುಗರು ಹುಡುಗಿರೇ ಕಾಣ್ತೀರಿ ಯಾಕೋ ಹುಡುಗರು ಹುಡುಗರೇ ಚಕ್ಕರಾಗಿ ಬಂದಿದ್ದೀರಾ ಇವ್ರು ಯಾರು ಕೈ ಆಡ್ತಾರಲ್ಲ ಅಮ್ಮಮ್ಮ ಮಿಸ್ ಮಾಡಬೇಡಿ ಎಲ್ಲರೂ ಒಬ್ಬರಿಬ್ರಿಗೆ ಹೇಳ್ಬೇಕು ಇಬ್ರು ಮೂವರಿಗೆ ಹೇಳ್ಬೇಕು ಹಂಗೆ ಗುಂಪು ಗುಂಪಕ್ಕೆ ಬತ್ತಿರ್ಬೇಕು ಸುಮ್ಮನೆ ಕ್ಯಾ 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 ನಾಗ್ತಿರ್ತೀರ ಆಮೇಲೆ ಭಯ ಬಿದ್ದು ಹೋಗ್ತೀರಾ ಕೊನೆಗೆ ಆಮೇಲಿಂದ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅನ್ಕೊಂಡೆ ಜನ ಅದನ್ನ ಕಣ್ಣೊಳಗ್ಬಿಟ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು, ನೆಕ್ಸ್ಟ್ ಗೆಸ್ಟ್ ಎಲ್ಲ ಕರೆಯೋದು ಇದೊಂದು ಒಂದು ಒಂದು ಇದು ಒಂದು ವಚನ ಒಂದು ಒಂದು ಭಾಷೆ ತಗತ್ತಿ. ಹೌದಾ? ಓ ಕಮರ್ ಎಲ್ಲರೂ ನಿಮಗೆ ನಿಮ್ಗೆ ಕೇಳ್ಕೊಳ್ಳಿಂಗೆ ಎಲ್ಲರು ಪ್ಲೀಸ್ ಏನಂತಂದ್ರೆ ನಿಮ್ ದುಡ್ಡು ನಮ್ಮ ತಾಯಿನ ಕೇಳಲ್ಲ ಹೇಳಿ ಹಿಂಗೆ ಕನ್ನಡ ಪದ ಹಿಂಗ ಹಿಂಗಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಎಲ್ಲ ನಿಮಗೆ ಕೊಟ್ಟ ಮಾತನ್ನು ತಪ್ಪಲಾರೇನು ಪೌಡರ್ ಬಗ್ಗೆ ಯೋಚನೆ ಮಾಡುವೇನು ಆಗಸ್ಟ್ 23 ತಪ್ಪದೇ ನಾನು ಸಿನಿಮಾವನ್ನು ನೋಡೋದು ಖಂಡಿತ ಆಗಸ್ಟ್ 23 ತಪ್ಪದೇ ನಾನು ಪೌಡರ್ ಸಿನಿಮಾ ನೋಡೋದು ಖಂಡಿತ ಖಂಡಿತ ಆಗಸ್ಟ್ 23 ಪೌಡರ್ ಸಿನಿಮಾವನ್ನು ನೋಡುವುದು ಖಂಡಿತ ಅಲ್ವಾ? ಅಂದ್ರೆ ಶಾಪ ದೇವ್ರೆ ಶಾಪಕ್ಕೆ ಬರೀ ಕೈ ನೋಡ್ಕೊಂಡಿರ್ಬೇಕಾಗತ್ತೆ ಜೀವನ ಪೂರ್ತಿ. ಇಲ್ಲಿ ನೋಡ್ಕೋಬೇಕಾರೆ ಈ ರೇಂಜ್ ಇರುತ್ತೆ, ಈ ರೇಂಜ್ ಬರುತ್ತೆ, ಮತ್ತೆ ಈ ರೇಂಜ್ ಬಂದ್ಬಿಡು. ಬೇಡ ಬೇಡ ಬೇಡ, ದಯವಿಟ್ಟು ತಿನ್ ಥಿಯೇಟ್ರಿಗೆ ಬನ್ನಿ, ಎಲ್ಲ ಸಿನ್ಕಾನಸ್ಮನ್ ನೋಡಿ, ಎನ್ಕರೇಜ್ ಮಾಡಿ. ನೀವು ಬೆಳೆಸಿದ್ರೆ ಬೆಳೆಯುತ್ತೆ, ಇಲ್ಲ ಅಂತಂದ್ರೆ ಬೋನ್ಶಾ ಗಿಡ ಬಿಡ್ತೀವಿ. ಬೋನ್ಶಾ ಗಿಡ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊತೀವಲ್ಲ ಇಲ್ಲಿ ಹಂಗೆ ಹಂಗಾಗ್ತಿ ಹಂಗ ಎತ್ತರಕ್ಕೆ ಬೆಳೆಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್. ಸರ್ ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು ಸರ್, ಒಂದು ರಿಕ್ವೆಸ್ಟ್ ಸರ್, ನಿಮ್ ಜೊತೆ ಇವರು ನೆಕ್ಸ್ಟ್ ಇವ್ರ ಪಾತ್ರದ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದ್ರೆ ಇವ್ರ ವಾಯ್ಸ್ ಏನಾದ್ರು ಕೇಳಿದಿರಾ? ನಮಸ್ಕಾರ ದೇವ್ರು ಎಲ್ಲ ಕೇಳಿದಿರ? ನಾಗಭೂಷಣ್ ಸರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಬಂದೆ ಸರ್, ಪ್ಲೀಸ್ ಬನ್ನಿ. ಡಾಕ್ಟರ್ ಹೂ ಪಾತ್ರ ಪ್ಲೇ ಮಾಡ್ತೀರಾ? ರಘು ಸರ್, ನೀವು ಇವರು ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಅಲ್ಲಿ, ಆ ಡೈಲಾಗ್ ಬಗ್ಗೆ ಕೇಳಬೇಕು ಸರ್. ವರ್ಜಿನಿಟಿ ಬಗ್ಗೆ ಒಂದು ಡೈಲಾಗ್, ವರ್ಜಿನಿಟಿ ಅನ್ನೋ ಹೆಸರಲ್ಲಿ ಗೌಡ್ರಿ ಯಾಕೆ ಗೌಡ್ರಿ ವರ್ಜಿನಿಟಿ ಮಂಡೇ ರೇಂಜ್ ಹೇಳ್ಬಿಡಿ ಗೌಡ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ ಹೆಂಗೋ ಹೇಳ್ಬಿಡ್ತೀವಿ, ಆಚೆ ಬಂದಾಗ ಮತ್ತೆ ಹೇಳುವಂದ್ರೆ ತುಂಬ ಸಂತೋಷ ಆಗ್ಬಿಡ್ತದೆ. ಅದು ವರ್ಜಿನಿಟಿ ಕೇಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೋಬಾರ್ದು ಅನ್ನೋದು ಅದು ಹತ್ತಾದವ್ರು ಮಾತ್ರ ನೆಕ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ ಆಗಸ್ಟ್ 23 ತಾರೀಕು ಬಿಡುಗಡೆ ಆಗ್ತದೆ ಇದಕ್ಕೆ. ಯಾಕೆಂತಂದ್ರೆ ನಮ್ಮ ಕೆ ಆರ್ ಜಿ ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ಥರದ ಒಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದರೆ ಅದು ಜಾತ್ರೆ ಥರ ಇರಬೇಕು, ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಆ ಇಡೀ ಸೆಟ್ಟನ್ನು ಗಲಗಲ ಗಲಗಲ ಗಲ ಅಂತ ಇಟ್ಬಿಡ್ತಾರೆ.
ಸೊ ನಮಗೆ ಬೆಳಗ್ಗೆದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಂದ ಉತ್ಸಾಹ ಬಂದ್ಬಿಡುತ್ತೆ, ಎಲ್ಲ ಸೇರ್ತೀವಲ್ಲ ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂಥ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು ಕೆ ಎಲ್ ಜಿಯ ಉದ್ದೇಶ ಆಗಿತ್ತು. ಸೊ ಆಗಿಂದ ಅವರು ಪ್ರೊಡಕ್ಷನ್ ಶುರು ಮಾಡೋದ್ರಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ರಘುವಣ್ಣ ಹೇಳಿದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ನೋಡಿ ಬಂದಿದೆ ನಮ್ಮ ಜನ ಜನಾರ್ದನ್ ಚಿಕ್ಕಣ್ಣ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತಂತೂ ಎಕ್ಸ್ಟ್ರಾಡಿನರಿ. ಈ ವಿಷಯದಲ್ಲಿ ರಘುವಣ್ಣ ಹೇಳಿದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದುಃಖಪಡ ದುಃಖಪಡ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದವು ನಾವೆಲ್ಲ. ಯಾಕೆಂದರೆ ಅಣ್ಣ ಹೇಳ್ದಂಗೆ ಎಣ್ಣೋತ ಮನೆಯ ಮೂರನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಣ ಅಂದರೆ ಕನ್ನಡದ ಲೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಣ್ಣ ಹೇಳ್ದಂಗೆ ನಮ್ಮ ಗೋಪಿ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬ ತುಂಬಿದ ಪ್ರತಿಭೆ ಅದು. ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟೋಗ್ತಿತ್ತು ಅಂತ ಹೇಳಿದ ಸತ್ಯ. ಇವತ್ತೊಂದು ಕಾಮಿಡಿ ಇತ್ತು ಅವರು, ಅದೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಯಾಕೊಂಡು ಚಪ್ಪಲಿ ಅದು ಇತ್ತು ಅವರು. ಅವರು ಫಸ್ಟ್ ಬರಿಗಾಲಲ್ಲಿ ಬಂದರು, ಅವ್ರು ನೋಡ್ಕೊಂಡು ರಘುವಣ್ಣ ಚಪ್ಪಲಿ ಬಿಟ್ಬಿಟ್ಟು ಬಂದಿದ್ದು, ರಘುವಣ್ಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗೆ ಬಿಚ್ಚಕ್ಕಾಗದೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು ಇದೇ ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಂತ. ನಾನು ಜನರದ್ದನ್ನು ಇಬ್ಬರು ಮಾತಾಡ್ಕೊತಿದ್ದೆ, ಇವ್ರು ಬಿಚ್ಚಿಬಿಟ್ಟು ನಮ್ಮ ಶಿವನೇ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದವ್ರು ಏನೇನು ಕೇಳಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ, ಇವ್ರಿಗೇನು ಬಂದಿರೋದು ಇವನು ಶಿವನೇ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಾ ಇದ್ದಾನೆ ಅಂತ ಅನ್ಕೊಡ್ತಾರೆ ಅಂತ. ಈ ನಾಟಕ ನೋಡಲ್ಲ ನಮ್ಗೆ ಸಮಸ್ಯೆ, ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಭಯ ಹುಂಚು. ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡ್ರು ಬರ್ತಾ ಇದೆ. ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರು ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ನಮ್ಮ ಒಂದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅವರಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು, ಬಿಡಬೇಡಿ, ಯಾಕೆಂದರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕ ಅಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುವಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ಇದ್ದಾಗ ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆ ಸೀಟಿಗೆ ಕೂತ್ಕೊಂಡು ನೋಡಿದ್ದಿತ್ತು, ಮಗ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಮ್ಮ ಪೌಡರ್ ಚಿತ್ರನೇ ಇಲ್ಲಿ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಇಟ್ ಆಗಿರಲಿ ಅಂತ ನನ್ನ ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.